ಯಾವುದೇ ಕಾಂಗ್ರೆಸ್ ಮುಖಂಡರು ಹಾಸನಕ್ಕೆ ಆಗಮಿಸಿದ್ರೆ ಸಚಿವ ಎಚ್ಡಿ ರೇವಣ್ಣರನ್ನ ಹಾಡಿ ಹೊಗಳಿ ಹೋಗೋ ಸಂಪ್ರದಾಯ ಶುರುವಾಗಿದೆ. ಆದ್ರೆ ಹಾಸನಕ್ಕೆ ಬಂದ ಕಾಂಗ್ರೆಸ್ ಮುಖಂಡರು ಪದೇ ಪದೇ ರೇವಣ್ಣನನ್ನ ಹಾಡಿ ಹೊಗಳ್ತಾ ಇರೋದು ಜಿಲ್ಲಾ ಕಾಂಗ್ರೆಸ್ಗೆ ಮುಜುಗರವನ್ನ ಉಂಟು ಮಾಡ್ತಾ ಇದೆ. ನಿನ್ನೆಯೂ ಜಿಲ್ಲೆಯ ಶ್ರವಣ ಬೆಳಗೊಳಕ್ಕೆ ಬಂದಿದ್ದ ಸಚಿವರೊಬ್ಬರು ರೇವಣ್ಣನವರ ಗುಣಗಾನ ಮಾಡಿ ಜಿಲ್ಲಾ ಕಾಂಗ್ರೆಸ್ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಹೌದು, ಲೋಕೋಪಯೋಗಿ ಸಚಿವ ಎಚ್ಡಿ ರೇವಣ್ಣ ಹಾಸನದ ಮಟ್ಟಿಗೆ ಅಭಿವೃದ್ಧಿ ಹರಿಕಾರ ಎಂಬ ಮಾತು ಚಾಲ್ತಿಯಲ್ಲಿರೋದಂತೂ ಸತ್ಯ. ಆದರೆ ಇದನ್ನ ಜಿಲ್ಲೆಗೆ ಬಂದ ಕಾಂಗ್ರೆಸ್ ಮುಖಂಡರು ಹಾಗೂ ಕಾಂಗ್ರೆಸ್ ಸಚಿವರು ಪದೇ ಪದೇ ಹಾಡಿ ಹೊಗಳುತ್ತಿದ್ದು ಜಿಲ್ಲೆಯ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರಿಗೆ ಮುಜುಗರ ತರುತ್ತಿದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವೆ ಡಾಕ್ಟರ್ ಜಯಮಾಲಾ ಲೋಕೋಪಯೋಗಿ ಸಚಿವ ಎಚ್ಡಿ ರೇವಣ್ಣ ಅವರ ಕಾರ್ಯವೈಖರಿ ಹಾಗೂ ದೇವರ ಮೇಲಿರುವ ಭಕ್ತಿಯನ್ನು ಹಾಡಿ ಹೊಗಳಿದ ಪ್ರಸಂಗ ನಡೆದಿದೆ. ನಿನ್ನೆ ಶ್ರವಣಬೆಳಗೊಳ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರಿಗೆ ರಾಷ್ಟ್ರೀಯ ಶಾಂತಿ ಪ್ರಶಸ್ತಿ ಪ್ರದಾನ ಮಾಡಿ ಮಾತನಾಡಿದ ಅವರು, ಶುಚಿತ್ವಕ್ಕೆ ರೇವಣ್ಣ ಅವರು ನೀಡಿರುವ ಆದ್ಯತೆಯನ್ನು ಎಲ್ಲ ಕಡೆ ಜನರು ಮಾತನಾಡುತ್ತಿದ್ದಾರೆ. ಜನರಿಗೆ ಏನು ಬೇಕು ಎಂಬುದನ್ನು ಅರ್ಥೈಸಿಕೊಂಡು ತಾವೇ ಒಂದು ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿದ್ದಾರೆ. ಹಾಸನವನ್ನು ನೋಡಿದಾಗ ಅವರ ಶ್ರಮದ ದರ್ಶನವಾಗಲಿದೆ ಎಂದು ಕೊಂಡಾಡಿದರು. ಯಾವುದೇ ಸರ್ಕಾರವಿರಲಿ, ವಿಧಾನಸೌಧದಲ್ಲಿ ಇಂಥ ಕೆಲಸ ನಮ್ಮ ಜಿಲ್ಲೆಗೆ ಆಗಬೇಕು ಎಂದು ಯಾಕೆ ಪಟ್ಟು ಹಿಡಿಯುತ್ತಾರೆ ಎಂಬುದು ನನಗೀಗ ಮನನವಾಗಿದೆ. ರೇವಣ್ಣ ಅವರು ಬದುಕಿರುವವರೆಗೂ MLA ಆಗಿರ್ತಾರೆ ಎಂದು ಭವಿಷ್ಯ ನುಡಿದ ರೇವಣ್ಣನವರನ್ನ ಹಾಡಿ ಹೊಗಳಿದ್ದಾರೆ. ಅಲ್ಲಿರ್ತಕ್ಕಂಥ ಶುಚಿತ್ವವನ್ನ, ಅಲ್ಲಿರ್ತಕ್ಕಂಥ ಜನರು ಅವರ ಬಗ್ಗೆ ಮಾತಾಡುವ ಮಾತುಗಳನ್ನ ಹೊಳೆನರಸೀಪುರಕ್ಕೆ ಹೋದಾಗ ಆ ಭಾಗದ ಜನರು ಆ ಕ್ಲೀನ್ ಅಂತ ಹೇಳ್ತಾರ, ಕ್ಲೈನ್ಲಿನೆಸ್ ಅಂತೀವಿ ನಾವು, ಆ ಶುಚಿತ್ವ ಏನು ಬೇಕು ಅವೆಲ್ಲವನ್ನು ಯಾರಿಂದಲೂ ಕೂಡ ಕೇಳದೆ ಅಪೇಕ್ಷೆ ಪಡದೆ ಅವರು ಕೇಳದೇನೆ ತಾವೇ ನಿಂತು ಒಂದು ಸಾಮ್ರಾಜ್ಯವನ್ನ ಕಟ್ಟುತ್ತಾರೆ ಅಂತ ಹೇಳ್ತಾರಲ್ಲ, ಇವತ್ತಿನ ಹಾಸನವನ್ನ ನೋಡುವಾಗ, ಇವತ್ತಿನ ಈ ಇಡೀ ಡಿಸ್ಟ್ರಿಕ್ಟ್ ನೋಡ್ತಾ ಹೋದಾಗ ಅವರ ಶ್ರಮ ನಮಗೆ ವಿಧಾನಸೌಧದಲ್ಲಿ ಅವರು ಪ್ರತಿ ಕೆಲಸವನ್ನ ಇದು ಇಲ್ಲಿಗೆ ಬೇಕು ಅಂತ ಹೇಳಿ ಅತ್ಯಂತ ಪ್ರೀತಿಯಿಂದ ಪ್ರತಿಯೊಂದು ಯಾವುದೇ ಸರ್ಕಾರ ಇರಲಿ, ಅವರ ಸರ್ಕಾರ ಇರಲಿ, ಯಾವುದೇ ಸರ್ಕಾರ ಇರಲಿ, ಆದರೆ ಆ ಕೆಲಸವನ್ನ ಮಾತ್ರ ತನ್ನವರಿಗಾಗಿ ಮಾಡಿ ತಂದು ಇವತ್ತು ಇಲ್ಲೆಲ್ಲರೂ ಕೂಡ ಹೇಳುವಾಗ ಇಡೀ ನಾಡಿಗೆ ನಾಡಿ ಹೇಳುತ್ತೆ, HD ರೇವಣ್ಣನವರು ಅವರು ಜೀವಮಾನದಲ್ಲಿ ಬದುಕಿರುವಷ್ಟು ಕಾಲವೂ ಕೂಡ ಅವರು MLA ಗ್ಯಾರಂಟಿ. ನಾನು ಹೇಳ್ತಿದ್ದೆ, ಒಂದು ಜನರನ್ನ ಅರ್ಥ ಮಾಡಿಕೊಂಡು ಜನರಿಗೆ ಏನ್ ಬೇಕು ಅನ್ನೋದನ್ನ ಕೊಡುವಂತಹ ಒಬ್ಬ ಶಾಸಕರು ನಿಜಕ್ಕೂ ಬೇಕಾಗ್ತದೆ. ಶಾಸಕರಿಗೆ ಬೇಕಾಗಿರ್ತಕ್ಕಂಥದ್ದು ಜನರ ಸ್ಪಂದನೆ. ಆ ಜನರ ಸ್ಪಂದನೆಗೆ ಅದರಲ್ಲೂ ಕೂಡ ತಳ ಸಮುದಾಯದವರನ್ನ ಅವರನ್ನ ಮೇಲೆತ್ತುವಂತಹ, ಮಹಿಳೆಯರ ಬಗ್ಗೆ ಗಮನ ಕೊಡುವಂತಹ, ಮಕ್ಕಳ ಬಗ್ಗೆ ಅವರಿಗೆ ಒಂದು ಅನುಭೂತಿ ಇರುವಂತಹ, ಮನುಷ್ಯರ ಬಗ್ಗೆ, ಮನುಷ್ಯ ಮನುಷ್ಯರ ಸಂಬಂಧಗಳ ಬಗ್ಗೆ ನಂಬಿಕೆ ಇಡುವಂತಹ, ದೇವರನ್ನು ನಂಬುವಂತಹ, ಧರ್ಮ ಕರ್ಮವನ್ನು ಇಟ್ಕೊಂಡು ಬದುಕುವಂತವ್ರು ಇರ್ತಾರಲ್ಲ, ಅವ್ರು ಯಾವತ್ತಿಗೂ ಕೂಡ ಜೀವನದಲ್ಲಿ ಸೋಲೋದೇ ಇಲ್ಲ. ಇದು ನನ್ನ ನಂಬಿಕೆ, ಇದು ನನ್ನ ನಂಬಿಕೆ. ಯಾವತ್ತೂ ಕೂಡ ಧರ್ಮ ಕರ್ಮವನ್ನು ಇಟ್ಕೊಂಡಿರ್ತಕ್ಕಂಥವ್ರು ಯಾವತ್ತೂ ಕೂಡ ನೆಮ್ಮದಿಯಾಗಿ ಬದುಕ್ತಾರೆ ಅನ್ನೋದಕ್ಕೆ ಅವರು ಬದುಕಿ ತೋರಿಸ್ತಿದ್ದಾರೆ. ನಾನು ಅವರನ್ನ ಅತ್ಯಂತ ಹೃದಯಪೂರ್ವಕವಾಗಿ, ತಾವು ಹೀಗೆ ಇರಿ ಸರ್, ನಿಮಗೆ ದೇವರು ಶಕ್ತಿಯನ್ನ ಕೊಟ್ಟಿ, ಈ ನಾಡಿಗೆ ನೀವು ಶಕ್ತಿಯಾಗಿ ಅಂತ ನಾನು ಹೇಳ್ತೇನೆ. ಒಳ್ಳೆ ಕೆಲಸವನ್ನ ಮಾಡ್ತಿದ್ದೀರಾ, ಇಡೀ ನಾಡಿಗೆ ಸ್ಪಂದನೆಯನ್ನ ಕೊಡ್ತಿದ್ದೀರಾ, ನಿಮ್ಮಿಂದ ಇನ್ನಷ್ಟು ಒಳ್ಳೆಯ ಕೆಲಸಗಳಾಗಲಿ ಎನ್ನುವಂತಹ ಹಾರೈಕೆ ನಮಗೆ ಹೆಮ್ಮೆ ಕೂಡ. ಸಚಿವೆ ಜಯಮಾಲಾ HD ರೇವಣ್ಣ ಅವರನ್ನ ಹಾಡಿ ಹೊಗಳಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಿರುವ ಮಾಜಿ ಸಚಿವ ಎ ಮಂಜು, ಹಾಡಿ ಹೊಗಳುವುದೇ ಚಿತ್ರರಂಗದವರ ಕತೆ. ಶ್ರವಣಬೆಳಗೊಳದ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಗೆ ಪ್ರಶಸ್ತಿ ನೀಡಲು ಬಂದವರು ಸ್ವಾಮೀಜಿಯವರ ಪರವಾಗಿ ಅವರ ಸಾಧನೆ ಬಗ್ಗೆ ಮಾತನಾಡಬೇಕಿತ್ತು. ಅವರಿಗೆ ಅನುಭವದ ಕೊರತೆ ಇದೆ, ಹಾಗಾಗಿ ತಮ್ಮ ಮಂತ್ರಿ ಸ್ಥಾನ ಉಳಿಸಿಕೊಳ್ಳಲು ಜಯಮಾಲಾ ಈ ರೀತಿ ರೇವಣ್ಣ ಅವರನ್ನ ಹೊಗಳಿದ್ದಾರೆ ಎಂದು ಲೇವಡಿ ಮಾಡಿದ್ದಾರೆ. ಅಲ್ಲದೆ ಜಯಮಾಲಾ ನಮಗೂ ಹತ್ತಿರದವರು, ಆದರೆ ಪಕ್ಷದ ಹಿತದೃಷ್ಟಿಯಿಂದ KPCC ಸಭೆಯಲ್ಲಿ ಜಯಮಾಲಾ ವಿರುದ್ಧ ದೂರು ನೀಡುತ್ತೇನೆ ಎಂದು ಮಾಜಿ ಸಚಿವ ಎ ಮಂಜು ಜಯಮಾಲಾ ವಿರುದ್ಧ ವಾಗ್ದಾಳಿ ನಡೆಸಿದರು. ನೋಡಿ,
ಜಯಮಾಲಾ ಅವರು ಶ್ರವಣ ಬೆಳಗೊಳಕ್ಕೆ ಭಗವಾನ್ ಮಹಾವೀರ ಶಾಂತಿಯ ಪ್ರಶಸ್ತಿಯನ್ನು ಕೊಡೋದಕ್ಕೆ ಸರ್ಕಾರ ನೇಮಿಸಿದ ಮೇಲೆ ಆ ಮಂತ್ರಿಗಳು ಕಾರ್ಯಕ್ರಮಕ್ಕೆ ಸ್ವಾಮೀಜಿಗೆ ಪ್ರಶಸ್ತಿಯನ್ನು ಕೊಡೋದಕ್ಕೆ ಬಂದಿರತಕ್ಕಂಥದ್ದು. ಬಹುಶಃ ಅವರು ಯಾವುದಕ್ಕೆ ಬಂದಿದ್ದೀನಿ ಅನ್ನೋದೇ ಗೊತ್ತಿಲ್ಲದೆ ಅವತ್ತು ಆ ಕಾರ್ಯಕ್ರಮದಲ್ಲಿ ಯಾರ ಬಗ್ಗೆ ಮಾತಾಡಬೇಕು, ಸ್ವಾಮೀಜಿಯವರು ಮಾಡಿದಂಥ ಒಂದು ಶಾಂತಿ ಪಾಲನೆ ಮಾಡಿದಂಥ, ಅವರು ವಿಚಾರಗಳನ್ನು ಮಾಡಿದಂಥ, ಅವರು ಕಾರ್ಯಕ್ರಮ ಮಾಡಿದಂಥ, ಮಹಾಮಸ್ತಾಭಿಷೇಕ ಮಾಡಿ ಯಶಸ್ವಿ ತಂದಂಥ ಅವ್ರ ಬಗ್ಗೆ ಮಾತಾಡಬೇಕೆ ವಿನಃ ಅದನ್ನು ಬಿಟ್ಟು ಇವರು ಸ್ವತಃ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಇವರು ಈ ರೀತಿಯಾದಂಥ ಹೇಳಿಕೆ ಕೊಡ್ತಕ್ಕಂಥದ್ದು ಖಂಡನೀಯ. ಬಹುಶಃ ಇಲ್ಲಿ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಮತ್ತು ನಾವೆಲ್ಲರೂ ಇದ್ದೀವಿ, ಇವರಿಗೆ ಯಾಕೆ ಅನುಭವದ ಕೊರತೆ ಇದೆ? ಇದು ಆಕಸ್ಮಿಕವಾಗಿ ರಾಜಕೀಯಕ್ಕೆ ಬಂದರೆ ಹಿಂಗೆ ಆಗೋದು? ಯಾವ ಕಷ್ಟಪಡ್ದಲೆ ಒಂದು ಫೀಲ್ಡ್ಗೆ ಹೋಗ್ದಲೆ ಎಮ್ ಎಲ್ ಸಿ ಆಗಿ ಮಂತ್ರಿ ಆಗಿರೋಕ್ಕೋಸ್ಕರ ಈ ರೀತಿಯಾಗಿ ಮಾತಾಡ್ತಾರೆ? ಇವರು ಮಾತಾಡ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಬೆಳೆಯೋದಕ್ಕೆ ಎಲ್ಲೋ ಒಂದು ಕಡೆ ಒಂದು ಒಂದು ಚುಕ್ಕಿ ಇಟ್ಟಂಗೆ ಆಗ್ತದೆ. ಬಹುಶಃ ಇವರಿಗೆ ಕೊಟ್ಟಿರ್ತಕ್ಕಂಥದ್ದು, ಮಂತ್ರಿ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಪಕ್ಷದ ಕಟ್ಟುವಂಥ ಮಾತುಗಳಾಡಬೇಕೆ ವಿನಃ ನಮ್ಮ ಪಕ್ಷದ ವಿರೋಧ ಮಾತಾಡ್ತಕ್ಕಂಥದ್ದು ಸರಿಯಲ್ಲ ಅಂತ ನನ್ನ ಭಾವನೆ. ಬಹುಶಃ ಇನ್ಮೇಲಾದ್ರೂ ಜಯಮಾಲಾ ಅವರು ತಿದ್ಕೋಬೇಕು. ಈಗ ಹೇಳಿರ್ತಕ್ಕಂಥದ್ದು ಅವ್ರಿಗೆ ಮಂತ್ರಿ ಮಾಡಿರ್ತಕ್ಕಂಥದ್ದು ರೇವಣ್ಣ ಅಲ್ಲ ಅಥವಾ ಜೆ ಡಿ ಎಸ್ ಅಲ್ಲ, ನಮ್ಮ ಪಕ್ಷ ಮಂತ್ರಿ ಮಾಡಿರ್ತಕ್ಕಂಥದ್ದು. ನಮ್ಮ ಪಕ್ಷ ಬೆಳೆಸ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಬೇಕೆ ವಿನಃ ಅದಕ್ಕೆ ಪೂರ್ವಕವಾಗಿ ಮಾತಾಡಬೇಕೆ ವಿನಃ ಯಾರೋ ಅವರ ಮನೆ ಒಲಿಸ್ಕೊಳ್ಳೋದಕ್ಕೆ ಮಾತಾಡ್ತಕ್ಕಂಥದ್ದು ಈ ತರವಲ್ಲ. ಇವರೇನಾದ್ರು ಮಾತಾಡಿದರೆ ಅವರು ವೈಯಕ್ತಿಕವಾಗಿ ಅವರ ಮನವೊಲಿಸೋಕ್ಕೆ ಮಾತಾಡಿರ್ತಕ್ಕಂಥದ್ದು. ಇದು ಕಾಂಗ್ರೆಸ್ ಪಕ್ಷದ ಒಂದು ಸಂಘಟನೆಗೆ ನಿಜವಾಗ್ಲೂ ಕೂಡ ಒಂದು ಒಂದು ಮಾರಕ ಅಂತ ಅನ್ನೋದನ್ನು ನಾನು ನೇರವಾಗಿ ಹೇಳಬೇಕಾಗ್ತದೆ. ಇನ್ನು ಸಚಿವೆ ಜಯಮಾಲಾ ರೇವಣ್ಣ ಅವರನ್ನ ಹಾಡಿ ಹೊಗಳಿದ್ದ ಕ್ರಮಕ್ಕೆ ಜಿಲ್ಲಾ ಕಾಂಗ್ರೆಸ್ನಲ್ಲಿಯೂ ಕೂಡ ಭಾರೀ ಆಕ್ರೋಶ ವ್ಯಕ್ತವಾಗಿದೆ. ನಮ್ಮ ವಿರೋಧಿ ರೇವಣ್ಣನವರನ್ನ ಜಿಲ್ಲೆಗೆ ಬಂದ ಎಲ್ಲಾ ಮುಖಂಡರು ಹಾಗೂ ಸಚಿವರು ಪದೇ ಪದೇ ಗುಣಗಾನ ಮಾಡಿದ್ರೆ ಕಾಂಗ್ರೆಸ್ ಪಕ್ಷ ಸಂಘಟನೆ ಹೆಂಗೆ ಎಂಬುದು ಕಾರ್ಯಕರ್ತರ ಪ್ರಶ್ನೆಯಾಗಿದೆ. ನವೀನ್, ಇಂಚರ ಟಿವಿ, ಚನ್ನರಾಯಪಟ್ಟಣ.